ಸರ್, ನಾನೊಂದು 10-11 ವರ್ಷದಿಂದ ಮಾಡ್ತಾಯಿದ್ದೀನಿ ಸರ್. ಸರ್, ಇಲ್ಲಿ ಜಿಲೇಬಿ, ಬಾಂಗಡ, ಅಂಜಲು, ಪ್ರಾನ್ಸು, ಕಿಂಗ್ ಫಿಶು, ವೈಟ್ ಪಾಂಪ್ಲೇಟು, ಇಂಡಿಯನ್ ಸಾಲ್ಮನು, ಸಂಕರ, ಕಾಣೆ, ಮತ್ತಿ ಎಲ್ಲ ಸಿಗ್ತದೆ ಸರ್. ಸುಮಾರು ವೆರೈಟಿ ಸಿಗ್ತದೆ. ಒಂದು 12 ವರ್ಷಕ್ಕೆ ಮುಂಚೆನೇ ಸೌದೆ ಒಳೆಯಲ್ಲಿ ಮಾಡಿದ್ರೆ ಒಳ್ಳೆ ಟೇಸ್ಟ್ ಬರ್ತದೆ ಅಂತ ಐಡಿಯಾ ಮಾಡಿ ಮಾಡಿದ್ವು ಫುಟ್ಪಾತಲ್ಲಿ. ಇವಾಗ ಅಂಗಡಿ ಮಾಡಿಕೊಂಡು ಒಂದು 3 ವರ್ಷದಿಂದ ಅಂಗಡಿ ವ್ಯಾಪಾರ ಮಾಡ್ತಾಯಿದ್ದೀವಿ ಸರ್. ಸರ್, ಇದು ಜಿಲೇಬಿ ಮೀನು, ಇದು ಇದು ಪ್ರಾನ್ಸು, ಇದು ಅಂಜಲು, ಇದು ಕ್ರಾಬು, ಇದು ಫಿಶ್ ಹೆಡ್ಡು. ಹ್ಞೂ, ಫಿಶ್ ಹೆಡ್ಡು. ಮಿಕ್ಕಿದ ಮೀನು ಇಲ್ಲಿ ಇದೆ, ಆರ್ಡ್ರ್ ಕೊಟ್ಟರೆ ರೆಡಿ ಮಾಡಿ ಕೊಡ್ತೀವಿ. ಇದು ಸಂಕ್ರ, ಇದು ಮತ್ತಿ, ಇದರಲ್ಲಿ ಇದು ಕಾಣೆ, ಇದು ಅಂಜಲು, ಇದು ವೈಟ್ ಪಾಂಪ್ಲೇಟು, ಇದು ರೌ ಮೀನು, ಇದು ಕಟ್ಲ, ಇದು ರೂಪ್ಚೇನು, ಇದು ಕ್ರಾಬು, ಇದು ಬಾಂಗಡ, ಇದು ಕಿಂಗ್ ಫಿಶು, ಫ್ರಾನ್ಸು, ಬೋನ್ಲೆಸ್ ಫಿಶ್ ಕಬಾಬ್, ಇದು ಕಿಂಗ್ ಫಿಶು, ಇದು ಫ್ರಾನ್ಸು, ಇದು ಫಿಶ್ ಕಬಾಬ್ ಬೋನ್ಲೆಸ್ ಭಾಷೆ. ಇನ್ನು ಮೀನು ಬರ್ತಾನೇ ಇರ್ತದೆ, ಕಮ್ಮಿ ಜಾಸ್ತಿ ಬರ್ತದೆ. 15-20 ವೆರೈಟಿ ಮೀನು ಸಿಗ್ತದೆ ಸರ್. ನಮ್ಮಲ್ಲಿ ಫಾಸ್ಟ್ ಮೂವಿಂಗ್ ಅಂದರೆ ಎಲ್ಲ ಹೋಗ್ತದೆ ಸರ್. ಆ ಥರ ಏನಿಲ್ಲ ಸರ್, ಕಸ್ಟಮರ್ ಏನೇನು ಲೈಕ್ ಮಾಡ್ತಾರೆ ಅದು ತೊಗೊತಾರೆ, ಅವ್ರವ್ರು ಇಷ್ಟ ಬಿಟ್ಟು ತೊಗೊತಾರೆ. ಸರಿ ನೋಡು, ಕಸ್ಟಮರ್ ಕೊಡು. ಜಿಲೇಬಿ ಬಂದ್ಬಿಟ್ಟು 50 ರೂಪಾಯಿಂದ 160, 70, 80, 100, 120, 140, 150, 200 ರೂಪಾಯಿವರೆಗೂ ಇದೆ. ಸಣ್ಣ ದಪ್ಪ ಮೇಲೆ ಹೋಗ್ತದೆ. ಮಿಕ್ಕಿದು ಅಂಜಲೆಲ್ಲ ರೇಟು ಡೈಲಿ ಅಪ್ ಡೌನ್ ಆಗ್ತದೆ. ಜಾಸ್ತಿ ಆದಾಗ ಜಾಸ್ತಿ ಮಾಡ್ತೀವಿ, ಕಮ್ಮಿ ಇದ್ದಾಗ ಕಮ್ಮಿ ಮಾಡ್ತೀವಿ. ಎಲ್ಲ ವೆರೈಟಿ ಮೀನು ಸಿಗ್ತದೆ ನಿಮಗೆ. ಹ್ಞೂ ಸರ್, ಎಲ್ಲ ಓಣು ನಾವೇ ಎಲ್ಲ ರುಬ್ಬಿಡೋದು, ಫುಲ್ ಓಣಾಗಿ ರೆಡಿ ಮಾಡ್ಕೊತೀವಿ ಸರ್. ಟೈಮಿಂಗ್ಸು 4:30 ಓಪನ್ ಮಾಡ್ತೀವಿ, ಕರೆಕ್ಟಾಗಿ 10:30 ಕ್ಲೋಸ್ ಮಾಡಿಬಿಡ್ತೀವಿ. ಒಂದು 6-7 ಗಂಟೆಗೆ ಬಂದರೆ ಎಲ್ಲ ಐಟಮ್ ಸುಮಾರಾಗಿ ಸಿಗ್ತದೆ. 8-9 ಮೇಲೆ ಸ್ವಲ್ಪ ಕಮ್ಮಿ ಸಿಗ್ತದೆ, ಎಲ್ಲ ಖಾಲಿ ಆಗ್ತಾನೆ ಇರ್ತದೆ ಸರ್. ರಜಾ ಅಂದರೆ ಬೇಕಂದ ಟೈಮಲ್ಲಿ ರಜಾ ಹಾಕ್ಕೊತೀವಿ, ಮಿಕ್ಕಿದ್ದು ಯಾವತ್ತೂ ರಜಾ ಮಾಡೋದಿಲ್ಲ, ಡೈಲಿ ಓಪನ್ ಮಾಡ್ತೀವಿ. ನಾನು ಸುಮಾರು ವರ್ಷದಿಂದ ಬರ್ತಾಯಿದ್ದೀನಿ, ಒಂದು 3 ವರ್ಷದಿಂದ ಮೇಲೆ ಬರ್ತಾಯಿದ್ದೀನಿ. ಅಲ್ಲಿ ಅಲ್ಲಿ ಅಲ್ಲಿರುವಾಗಿಂದ ಬರ್ತಾಯಿದ್ದೀನಿ. ಮದನ್ ಸೌದೆ ಒಳ್ಳೆ ತುಂಬ ಚೆನ್ನಾಗಿದೆ. ಫಸ್ಟ್ ಬಂದ್ಬಿಟ್ಟು ಇದು ಜಿಲೇಬಿ ಚೆನ್ನಾಗಿರುತ್ತೆ. ಫಸ್ಟು ಜಿಲೇಬಿ, ಅದಕ್ಕೆ ಮೇಲೆ ತಲೆ, ಕಟ್ಲಾ ತಲೆ ಎಲ್ಲ ಚೆನ್ನಾಗಿರುತ್ತೆ. ಇವಾಗ ಕೂಡ ಕಟ್ಲಾ ತಲೆ ತೊಗೊಂಡಿದ್ದೀನಿ. ಅದೇ ಆ ಚಟ್ನಿ, ಆ ಮಸಾಲೆ ಹಾಕೋದು ಟೇಸ್ಟು. ಡೈಲಿ ಬರ್ತೀನಿ ನಾನು, ಡೈಲಿ ಇಲ್ಲಿ ರೆಗ್ಯುಲರು ಕೇಳಿ ಬರ್ತೀನಿ. ಚೆನ್ನಾಗಿದೆ ಟೇಸ್ಟ್. We'll be right back.
ಎಲ್ಲರಿಗೂ ನನ್ನ ಹೆಸರು ಟೈಗರ್ ಗಂಗಾ ಅಂತೇಳಿ. ನಾನು ಯೂಶ್ವಲಿ ಸಿನಿಮಾ ಫೀಲ್ಡಲ್ಲಿ ವರ್ಕ್ ಮಾಡೋದು. ಸೊ ಇಲ್ಲಿಗೆ ನಾನು ಸುಮಾರು ಒಂದು 2 ವರ್ಷದಿಂದ ಬರ್ತಾಯಿದ್ದೀನಿ. 2 ವರ್ಷ ಆಲ್ಮೋಸ್ಟ್ ಒಂದು 3 ವರ್ಷದಿಂದ ಬರ್ತಾಯಿದ್ದೀನಿ. ಸೊ ನನ್ನ ಬೆಂಗಳೂರಲ್ಲಿ ನನಗೆ ಫೇವ್ರೆಟ್ ಪ್ಲೇಸ್ ಇದು ಅಂದರೆ ಮೀನು ತಿನ್ನೋಕ್ಕೆ ಅಂತಲೇ ಇದು ಫೇವ್ರೆಟ್ ಪ್ಲೇಸು. ಸೊ ಇಲ್ಲಿ ನನಗೆ ಜಿಲೇಬಿ ಮಾತ್ರ ಸಖತ್ತಾಗಿ ಮಾಡ್ತಾರೆ. ಆಮೇಲೆ ಕ್ರ್ಯಾಬು ಆಲ್ಮೋಸ್ಟ್ ಇದೆಲ್ಲ ಟೇಸ್ಟ್ ಮಾಡಿದ್ದೀನಿ. ಸಖತ್ತಾಗಿರುತ್ತೆ. ನಾನು ಹೇಳೋದು ಇಷ್ಟೇ, ನಾನು ನೀವೆಲ್ಲೇ ಬೆಂಗಳೂರಲ್ಲಿ ತಿಂದು ನೋಡಿ, ಇಲ್ಲಿಗೆ ಬಂದು ಒಂದ್ಸರಿ ನೋಡಿ, ಸಖತ್ತಾಗಿರುತ್ತೆ. ಇಲ್ಲೇ ಚಾಟಿದೆ ಎಲ್ಲ ನಾನು ಅಷ್ಟೊಂದು ಫಿಶ್ನ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ. ಸೊ ನಾನು ತಿಂದಿರೋದಿಲ್ಲಿ ಬಂಗಡೆ, ಜಿಲೇಬಿ, ಆಮೇಲೆ ಇದು ಸೊ ಸ್ಕ್ರ್ಯಾಬು, ಮತ್ತು ಆಲ್ಮೋಸ್ಟ್ ಸೀ ಫುಡ್ಸ್ ಎಲ್ಲ ನಾನು ಇಲ್ಲಿ ಟೇಸ್ಟ್ ಮಾಡಿದ್ದೀನಿ. ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ನೀವೆಲ್ಲರೂ ಬಂದು ಒಂದ್ಸರಿ ಟ್ರೈ ಮಾಡಿ, ಸಖತ್ತಾಗಿರುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸರ್, ನನಗೆ ತವಾ ಫ್ರೈ ಇಷ್ಟ ಸರ್, ಎಲ್ಲದೂ ತವಾ ಫ್ರೈ ಇಷ್ಟ. ಮತ್ತು ಈ ಏಡಿ, ಏಡಿ ಅಂದರೆ ನನಗೆ ತುಂಬ ಇಷ್ಟ. ಬಂಗಡೆ ಎಲ್ಲ ನಾರ್ಮಲಿ ಎಲ್ಲ ಕಡೆ ತಿಂತಾಯಿರ್ತೀವಿ ನಾವು, ಬಟ್ ಜಿಲೇಬಿ ಇಲ್ಲಿ ಸಖತ್ತಾಗಿ ಟೇಸ್ಟ್ ಮಾಡ್ತಾರೆ. ಮತ್ತು ಸ್ಲೈಸು ಅಷ್ಟೇ ತುಂಬ ಚೆನ್ನಾಗಿ ಬಾಯ್ಲ್ಡ್ ಆಗಿರುತ್ತೆ. ಆಮೇಲೆ ಇವ್ರ ಮಸಾಲ ನನ್ನ ಪ್ರಕಾರ ಯಾರೂ ಮಾಡಲ್ಲ, ಅಂದರೆ ಇದು ಇವ್ರದೇ ಸ್ವಂತ ಮಸಾಲ ಇದು. ಸೊ ಯಾವುದು ಅಂಗಡಿ ಅದು ಯಾವ ಅಲ್ಲಿಂದ ಯಾವುದು ತಂದು ಹಾಕಲ್ಲ. ಸೊ ಒಂದ್ಸರಿ ಎಲ್ಲರೂ ಬಂದು ನೋಡಿ. ನೀವು ಇದನ್ನು ಪಾಪ ಕವರ್ ಮಾಡ್ತಾಯಿದ್ದೀರಾ, ನಿಮಗೂ ಒಳ್ಳೇದಾಗಲಿ, ಅಂಗಡಿಯವ್ರಿಗೂ ಒಳ್ಳೇದಾಗಲಿ. ಇಲ್ಲ ಸರ್, ಡ್ರೈ ಮಸಾಲ ಇಮಿಡಿಯೆಂಟಾಗಿ ಹಾಕ್ತೀವಿ, ತುಂಬ ಚೆನ್ನಾಗಿರ್ತದೆ. ನಾವು ಇದು ಮಾಡ್ತಾ ಇದ್ದೀವಿ ಸರ್, ಒಂದು 10-12 ವರ್ಷದಿಂದ ಮಾಡ್ತಾ ಇದ್ದೀವಿ. ಚೇತನ, ನಾನು ಇಲ್ಲೇ ಬನಶಂಕರಿಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಸೊ 2 ಮಂತ್ಸಿಂದ ನಾವು ಫಿಶ್ ಪ್ಲೇಸ್ನ ಹುಡುಕ್ತಿದ್ವಿ. ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಅಂತ ಐ ಥಿಂಕ್, ಯಾಕಂದರೆ ಇಟ್ಸ್ ವೆರಿ ನ್ಯಾಚುರಲಿ, ಲೈಕ್ ಸೌದೆ ಒಲೆ ಮೇಲೆಲ್ಲ ಮಾಡ್ತಾರೆ. ತುಂಬ ವೆರೈಟೀಸ್ ಆಫ್ ಫಿಶ್ ಇದೆ, ಆ್ಯಂಡ್ ಎಸ್ಪೆಷಲಿ ಇಟ್ಸ್ ವೆರಿ ಫ್ರೆಶ್. ನಮಗೆ ಸೀ ಫುಡ್ ಮತ್ತು ಲೇಕ್ ಫಿಶ್ ಕೂಡ ಸಿಗುತ್ತೆ. ನಮಗೆಲ್ಲರಿಗೂ ತುಂಬ ಇಷ್ಟ ಆಗಿದೆ. ಸೊ ನಾವು ಎಲ್ಲರನ್ನೂ ಕರ್ಕೊಂಬರ್ತಾ ಇದ್ದೀವಿ ಒಬ್ಬೊಬ್ಬರನ್ನೇ. ಸೊ ಸ್ಪೈಸಿ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. We liked it. Thank you. No, you didn't have this. Nice.